ಲೋಕಸಭಾ ಚುನಾವಣೆಗೆ ಆಯಾ ಪಕ್ಷಗಳು ತಮ್ಮದೇ ಆದಂತಹ ತಂತ್ರಗಾರಿಕೆಗಳನ್ನ ರೂಪಿಸ್ತಾ ಒಂದೊಂದು ಪಕ್ಷಗಳಲ್ಲೂ ಒಂದೊಂದು ರೀತಿಯಲ್ಲಿ ಕೂಡ ತಂತ್ರಗಾರಿಕೆ ನಡೀತಾ ಇರುವಂತದ್ದು ಸೊ ಮುಖ್ಯವಾಗಿರುವಂತದ್ದು ಬಿಜೆಪಿಯಲ್ಲಿ ಈಗ ಸಾಕಷ್ಟು ಕೂಡ ಒಂದು ಒಳಬೇಗುದಿ ತಾರಕಕ್ಕೇರಿರುವಂತದ್ದು ಕಾಂಗ್ರೆಸ್ ಅಲ್ಲಿ ಕಾದು ನೋಡುವ ತಂತ್ರವನ್ನು ಕೂಡ ಅನುಸರಿಸ್ತಾ ಇರುವಂತದ್ದು ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ಲಕ್ಷ್ಮಣ ಸವದಿ ಅವರು ಇದ್ದಾರೆ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಲಕ್ಷ್ಮಣ ಸವದಿ ಅವರು ಬಹಳ ಮುಖ್ಯವಾಗಿರುವಂತದ್ದು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರುವಂತಹ ನಾಯಕರು ಈಗ ಯಾರಾದರೂ ಇದ್ದಾರೆ ಅನಿಸುತ್ತಾ ಚರ್ಚೆ ಹಂತದಲ್ಲಿ ಇದೆ ಇವಾಗ ಬಟ್ ಅವರು ಬಂದ ಮೇಲೆ ಅವರು ಸ್ಥಾನಮಾನದ ಬಗ್ಗೆ ಅನೇಕರು ಕೆಲವೊಬ್ಬರು ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಕೆಲವೊಬ್ಬರು ನಾವು ನಿಸ್ವಾರ್ಥದಿಂದ ನಾವು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ನಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಆಗ್ತಾ ಇದೆ ಇವತ್ತು ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರು ಡೆಲ್ಲಿಗೆ ಹೋಗ್ತಾರೆ ಇವತ್ತು ಹಾಗೆ ಇವತ್ತು ರಾತ್ರಿ ಒಂದು ಹೈಕಮಾಂಡ್ ಜೊತೆಗೆ ಒಂದು ಸತ್ಯ ಮಾತುಕತೆ ಮಾಡಿಕೊಂಡು ಎರಡು ಅಥವಾ ಮೂರು ದಿವಸದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗುರುತಿಸುವಂಥ ಕೆಲಸ ಮಾಡ್ತಾರೆ ನೀವು ಕೂಡ ಪಕ್ಷ ಬಿಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟಿಕೆಟ್ ತಪ್ಪಿಸೋದ್ ಕಾರಣಗಳನ್ನ ಅಂತ ಹೇಳ್ತಾ ಇದ್ರಿ ಸೊ ಈಗಲೂ ಬಿಜೆಪಿಯಲ್ಲಿ ಟಿಕೆಟ್ ತಪ್ಪಿಸುವಂತಹ ಷಡ್ಯಂತ್ರಗಳು ನಡೀತಿದ್ದೇವೆ ಅನ್ನುವಂತ ಕೂಗುಗಳು ಮಾತುಗಳು ಅಲ್ಲಿ ಕೇಳಬರ್ತಾ ಇರುವಂತೆ ಯಾಕಂತಂದ್ರೆ ನೀವು ಹಿಂದೆ ಬಿಜೆಪಿ ಇದ್ದಂತ ಕಾರಣಕ್ಕೆ ಕೇಳ್ತಾ ಇರುವಂತ ಯಾರ್ಯಾರ ಟಿಕೆಟ್ ತಪ್ಪಿದೆ ಅವರೆಲ್ಲರೂ ಈಗಾಗಲೇ ಮಾಧ್ಯಮ ಮುಖಾಂತರ ಇಡೀ ರಾಜ್ಯಕ್ಕೆ ಅವರ ಮನಸ್ಸಿನ ಮಾತುಗಳನ್ನ ಅಂತರಾಳದಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ಈಗಾಗಲೇ ಬಹಿರಂಗವನ್ನು ಮಾಡಿದ್ದಾರೆ ಬಹುಶಃ ಇವತ್ತು ಸದಾನಂದ ಗೌಡರು ಕೂಡ ಒಂದು ಮಾಧ್ಯಮದ ಮುಖಾಂತರ ರಾಜ್ಯಕ್ಕೆ ತಮ್ಮ ನೋವನ್ನು ಮತ್ತು ಆಗಿರ್ತಕ್ಕಂಥ ಘಟನೆಗಳನ್ನು ರಾಜ್ಯ ಜನರಿಗೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ ಈಶ್ವರಪ್ಪನವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಈಶ್ವರಪ್ಪನವರು ಹಿರಿಯ ನಾಯಕರವರು ಅವರು ಕೂಡ ಸುಮಾರು ಒಂದು ನಲವತ್ತು ವರ್ಷದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಹಿರಿಯ ನಾಯಕರು ಅಂಥವರಿಗೆ ಅಲ್ಲಿ ಸ್ಥಾನಮಾನಗಳು ಮತ್ತು ಅವರಿಗೆ ಸಿಗದೇ ಇರತಕ್ಕಂಥದ್ದು ಒಂಥರ ಮೇಲ್ನೋಟಕ್ಕೆ ಪಿಯಲ್ಲಿ ಒಂದು ಹೊಸ ಆಯಾಮ ಪ್ರಾರಂಭ ಆಗಿದೆ ಅಲ್ಲಿ ಮೊದಲೇನೊಂದು ತತ್ವ ಸಿದ್ಧಾಂತ ಹಿನ್ನೆಲೆಯಿಂದ ಏನು ಪಕ್ಷ ಇತ್ತು ಈಗ ತತ್ವ ಸಿದ್ಧಾಂತಗಳನ್ನು ತೆಗೆದಿದ್ದಾರೆ ಸಂಪೂರ್ಣವಾಗಿ ಅಲ್ಲಿ ತತ್ವನೂ ಇಲ್ಲ ಸಿದ್ಧಾಂತವೂ ಇಲ್ಲ ಓನ್ಲಿ ಪವರ್ ಪಾಲಿಟಿಕ್ಸ್ ಒಟ್ಟು ಅಧಿಕಾರದಲ್ಲಿ ಇರಬೇಕು ಅಲ್ಲಿ ಹಳೆ ಕಾರ್ಯಕರ್ತರು ಪಕ್ಷಕ್ಕೆ ದುಡಿದವರು ಸಂಘಟನೆ ಮಾಡಿದವರು ಅದ್ಯಾವುದು ಗಣನೆಗಿಲ್ಲ ಈಗ ನೋಡಿ ಮೈಸೂರದು ಪ್ರತಾಪ್ ಸಿಂಹ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿದ್ದರು ಮೊದಲು ಪತ್ರಿಕಾ ರಂಗದಿಂದನೇ ಅವನು ರಾಜಕೀಯಕ್ಕೆ ಬಂದು ಒಳ್ಳೆ ಕೆಲಸಗಳನ್ನು ಮಾಡಿದರು ದಿಢೀರಂತ ಅವನು ಬದಲಾವಣೆ ಮಾಡಿದರು ಸಂಗಣ್ಣ ಕರಡಿ ಒಳ್ಳೆ ಕೆಲಸಗಾರ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಯಾವಾಗಲೂ ಕೆಲಸದ ಬಗ್ಗೆನೇ ಅವನು ಓಡಾಟ ಚಿಂತನೆ ಅವನಿಗೆ ಕನಸು ಯಾವ್ದಾದ್ರು ಬಿದ್ದರೂ ಬರೀ ಕೆಲಸದ ಕೆನಸುಗಳೇ ಬೀಳ್ತಿತ್ತು ಅಂತ ಅವ್ನು ದಿಢೀರಂತ ಬದಲಾವಣೆ ಮಾಡಿದ್ರು ಜೆ ಬಿಜೆಪಿ ಅಭ್ಯರ್ಥಿನ ಮಾಡಿದ್ದಾರೆ ಡಾಕ್ಟರ್ ವೈದ್ಯರು ಅವರು ಸಮಾಜಕ್ಕೆ ಅವ್ರ ಕೊಡುಗೆ ಏನು ಏನು ಕೆಲಸ ಮಾಡಿದ್ದು ಕರೋನಾದಲ್ಲಿ ಇವರು ಯಾವ ಥರದಿಂದ ಜನರ ಮಧ್ಯದಲ್ಲಿ ಇದ್ಕೊಂಡು ಯಾವ ಥರದಿಂದ ಜನರನ್ನ ರಕ್ಷಣೆ ಮಾಡುವಂಥದ್ದು ಮಾಡಿದರು ನನಗಲ್ಲಿ ಕೇಳಲಿಕ್ಕೆ ಸಿಕ್ಕಿರೋದು ಬಹಳಷ್ಟು ಜನ ಕೊರೋನಾ ಸಂದರ್ಭದಲ್ಲಿ ಆ ವೈದ್ಯರು ಇವತ್ತೇನು ಅಭ್ಯರ್ಥಿ ಜನರು ಸುಲಿಗೆ ಮಾಡಿದ್ದಾರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇಂತ ಹಣ ಸುಲಿಗೆ ಮಾಡಿಕೊಂಡು ಬಹಳ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಇವತ್ತು ಜನ ನನ್ನ ಮುಂದೆ ಮಾತಾಡ್ತಾ ಇದ್ದಾರೆ ಅಂಥವ್ರು ಯಾವ ಮಾನದಂಡದ ಮೇಲೆ ಟಿಕೆಟ್ಗಳನ್ನು ಅಭ್ಯರ್ಥಿಗಳನ್ನು ಮಾಡ್ತಾ ಇದಾರೆ ಗೊತ್ತಿಲ್ಲ ನಾನು ಒಂದು ಹೈಕಮಾಂಡ್ ವಿಚಾರಗಳಿಗೆ ನಾನೊಂದು ಪ್ರಶ್ನೆ ಮಾಡ್ತೀನಿ ಯಡಿಯೂರಪ್ಪನವ್ರನ್ನ ಯಾವುದು ಗೋಸ್ಕರ ನೀವು ಇಲ್ಲಿವರೆಗೆ ಅದನ್ನ ಬಹಿರಂಗಪಡಿಸಿಲ್ಲ ಈಗ ಅದನ್ನು ಬಹಿರಂಗಪಡಿಸಬೇಕು ಅಂತೇಳಿ ನನ್ನ ಒತ್ತಡ ಇದೆ ಎದ್ರಿಗೋಸ್ಕರ ತೆಗೆದ್ರಿ ಏನ್ ರೀಸನ್ನು ಎಪ್ಪತ್ತೈದು ವರ್ಷ ಮಾನದಂಡ ಇದೆಯೇನು ಎಪ್ಪತ್ತೈದು ವರ್ಷದ ಮಾನದಂಡ ಇದ್ದರೆ ಎಪ್ಪತ್ತೈದು ಎಂಬತ್ತು ವಯಸ್ಸಾದವ್ರಿಗೆ ಇವತ್ತು ಅಭ್ಯರ್ಥಿಗಳನ್ನು ಆದುರತಕ್ಕಂಥ ಉದಾಹರಣೆಗಳನ್ನು ನನ್ನ ಹತ್ರ ಅದು ಯಾವ ಮಾನದಂಡ ಮೇಲೆ ಯಡಿಯೂರಪ್ಪನ ತೆಗೆದ್ರಿ ಮತ್ತು ತೆಗೆದು ಅವಾಗ ಹೇಳ್ತಿದ್ರು ವಿಜೇಂದ್ರನ ಹಸ್ತಕ್ಷೇಪ ವಿಜೇಂದ್ರನ ನಡವಳಿಕೆ ವಿಜೇಂದ್ರನ ನಡೀತಕ್ಕಂಥ ದಾರಿ ಇದು ಸರಿಯಿಲ್ಲ ಎಲ್ಲವೂ ಆಡಳಿತವನ್ನ ವಿಜೇಂದ್ರನೇ ಮಾಡ್ತಾನೆ ಅವನ ಒಂದು ಕಾರಣದಿಂದ ಯಡಿಯೂರಪ್ಪನವ್ರನ್ನ ನಾವು ಅಧಿಕಾರದಿಂದ ಬದಲಾವಣೆ ಮಾಡಬೇಕಾಗಿತ್ತು ಅಂತ ಈಗ ವಿಜೇಂದ್ರನ ಅಧಿಕೃತವಾಗಿ ರಾಜ್ಯಾಧ್ಯಕ್ಷನ ಮಾಡಿರಲ್ಲ ಅಂದ್ರೆ ಅಕ್ರಮ ಸಕ್ರಮ ಯೋಜನೆ ಭಾರತೀಯ ಜನತಾ ಪಕ್ಷದಲ್ಲಿ ಬಂತಾನೆ ಹೇಗೆ ಅಕ್ರಮ ಸಕ್ರಮ ಯೋಜನೆ ತಂದಂಗ ಆಯ್ತಲ್ಲ ಮತ್ತ ಅದೇ ಮುಳುವಾಗ್ತಿದೆ ಬಿಜೆಪಿಗೆ ಅಂತ ನೀವು ಹೇಳ್ತಿದ್ರ ಮುಳು ಅನ್ನೋದಕ್ಕಿಂತಲೂ ಇದು ಕುತ್ತಿಗೆಗೆ ಉರ್ಲಾಗುತ್ತೆ ಮುಳು ಬೇರೆ ಒಂದು ಸ್ವಲ್ಪ ಮಟ್ಟಿಗೆ ಚುಚ್ಚಿ ಅದನ್ನು ಆಮೇಲೆ ಸರಿ ಹೋಗು ಬಿಜೆಪಿ ಕೊರಳಿಗೆ ಹಗ್ಗ ಹಾಕಿ ಹಾಕ್ತಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ